ನಮಸ್ಕಾರ ಎಲ್ಲರಿಗೂ. ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲರೂ ನನ್ನವರೇ, ಯಾರೇನು ಬೇರೆಯವರಲ್ಲ. ನಮ್ಮ ಚಾನಲ್ ಯಾರು ಮುಂದುವರಿಸ್ತಾ ಇದ್ದಾರೆಂದರೆ ಎಲ್ಲರೂ ನಮಸ್ಕಾರ ಎಲ್ಲರಿಗೂ. ಏನು ವಿಷಯ ಅಂತಂದರೆ ಇವತ್ತು ಏನು ವಿಷಯ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ, ನಾನು ಇನ್ನೇನೇ ಶೇರ್ ಮಾಡ್ಕೋಬೇಕಂತ ಮಾಡಲಿಲ್ಲ, ಇವತ್ತು ಶೇರ್ ಮಾಡ್ಕೋಬೇಕಂತ ಕಾಯ್ತಾ ಇದ್ದೀನಿ. ಏನಿಗೋಸ್ಕರ ಅಂದರೆ, ಈಗ ಅಣ್ಣನ ಮೂವಿ ಇನ್ನು 15 ದಿನ ಉಳಿದ್ಬಿಟ್ಟದ. 15 ದಿನ ಉಳಿದೋ ಸಲುವಾಗಿ ಏನು ಮಾಡೋಣ ಪ್ಲ್ಯಾನು ಅಂತ ಥಿಂಕಿಂಗ್ ಮಾಡ್ಕೊಂಡಿದ್ದೆ. ಒಂದು 2 ತಿಂಗಳ ಮುಂಚೆನೇ ಹುಂಡಿಗೆ ದುಡ್ಡು ಹಾಕಿದ್ದೀವಿ. ಆ ದುಡ್ಡು ಹೊಡೆದ್ಬಿಟ್ಟು ಹುಂಡಿ ಹೊಡೆದ್ಬಿಟ್ಟು ಮೂವಿ ನೋಡ್ಬೇಕಂತೇಳಿ ಅದು ಮಕ್ಕಳಿಗೆ ತಿನ್ನೋಕ್ಕೆ ಕೊಟ್ಟಿದ್ರು. ಆ ದುಡ್ಡು ನಾನು ಪ್ಲ್ಯಾನ್ ಮಾಡಿಕೊಂಡೆ, ಬೇಡ ತಿನ್ನೋದು, ಅಣ್ಣನ ಮೂವಿ ನೋಡೋಣ, ರಾರಾ ರಕ್ಕಮ್ಮ ಪಿಕ್ಚರ್ ನೋಡೋಣ. ಪಿಕ್ಚರ್ ಅಂತ ನಮ್ಮೂರು ಉತ್ತರ ಕರ್ನಾಟಕಡೆ, ನಾನು ಪಿಕ್ಚರ್ನ ಅಂತ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಮೂವಿ ನೋಡೋಕ್ಕಂತೇಳಿ ದುಡ್ಡು ಕೂಡಿಟ್ಟಿವಿ. ಮೂವಿ ಯಾವ ಥರ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಏನು ಸೆಸ್ಮಾ ಹಾಕ್ಕೊಂಡು ನೋಡೋದ, ಏನು ಹಂಗೆ ಡೈರೆಕ್ಟರ್ ಎರಡು ಕಣ್ಣು ಬಿಟ್ಕೊಂಡು ನೋಡೋದ ಅಂತ. ನಮ್ಮ ಯಜಮಾನ್ ತೋರಿಸ್ತಾರೋ ಇಲ್ಲ ಗೊತ್ತಿಲ್ಲ, ಅವರು ಏನು ಕೇಳಿಲ್ಲ, ತೋರಿಸ್ಬೋದು, ನಾನು ಕೇಳಿಲ್ಲ, ತೋರಿಸ್ತೀಯಲ್ಲ ಅಂತ ಕೇಳಿಲ್ಲ. ಅದಕ್ಕೋಸ್ಕರನೇ ಉಂಡಿ ತೋರಿಸ್ತೀನಿ ನಿಮ್ಮ ಜೊತೆ, ಶೇರ್ ಮಾಡ್ಕೊತೀನಿ. ನೋಡು ಇಲ್ಲಿದೆ ನೋಡಿ, ಟಿಡಿಯಲ್ಲಿ ಮೂವಿ ನೋಡೋಕ್ಕೆ ಚಸ್ಮಾ ಹಾಕ್ಕೊಂಡು ನೋಡೋಕ್ಕೆ ಇದೆ ಚಸ್ಮಾ ನೋಡಿ, ನಾನು ಹಾಕ್ಕೊಂಡು ನಿಮಗೆ ಶೇರ್ ಮಾಡ್ಕೊತೀನಿ. ಚೆನ್ನಾಗಿದೆಯಾ? ಚೆನ್ನಾಗಿರ್ತಾನೆ ಇದು ಮೂವಿ. ಹೆಂಗೆ ನೋಡೋದು, ಹಿಂಗೆ ನೋಡೋದ, ಹಿಂಗೆ ನೋಡೋದ, ಇಲ್ಲ ಹಿಂಗೆ ನೋಡಿದ್ರೆ ಕಣ್ಣಿಗೆ ಎಪೇಟಿಕ್ ಆಗಲ್ಲಂತೆ. ಅದಕ್ಕೋಸ್ಕರ ಮೂವಿಗೆ ಮೊನ್ನೆ ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ದು, ಟಿ ಡಿಯಲ್ಲಿ ಮೂವಿ ನೋಡೋಕ್ಕಂತೇಳಿ ಈ ಥರ ಇಲ್ಲಿದೆ ನೋಡಿ. ಇದು ಕೊಟ್ಟಿದ್ದಾರೆ, ಒಂದೇ ಇದೆ ಚಸ್ಮಾ, ಯಾರು ಹಾಕ್ಕೊಂಡು ತರಬಿಡಿ. ಇದು ಅವ್ರಿಗೆ ಕೊಟ್ಟಿದ್ದು, ನಾವು ಹಂಗೆ ನೋಡ್ತೀವಿ. ಯಾರಿಗೆ ಇಷ್ಟ ಆಯಿತು ಅಣ್ಣನ ಪಿಕ್ಚರ್, ಅಣ್ಣನ ಮೂವಿ ನೋಡೋಕ್ಕೆ ವಿಕ್ರಾಂತ್ ರೋಣ? ಅಯ್ಯಪ್ಪ ಎಷ್ಟು ಚೆನ್ನಾಗಿದೆಲ್ಲ, ಹಂಗೆ ಚೆನ್ನಾಗಿದೆ ಮೂವಿ ಹೇಳ್ಬೇಕಾದ್ರೆ, ಎಷ್ಟು ಖುಷಿ, ಅಷ್ಟು ಉಲ್ಲಾಸ ಬಂದುಬಿಡುತ್ತೆ ಮೂವಿ ಹೇಳೋಕ್ಕೆ. ಯಾರಿಗಿಷ್ಟ ಇಲ್ಲ, ಎಲ್ಲರಿಗಿಷ್ಟ. ಹೋಗಿ ನೀವು ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ, ಚೆನ್ನಾಗಿದೆ. ಬಿಡ್ತಾ ಇದ್ರಲ್ಲ ಇದು ಯಾವುದದು, ಮೊನ್ನೆ ಮಗಂದು ಚಿಕ್ಕ ಮಗನ ಇಟ್ಕೊಂಡು ಒಂದು ಸಾಂಗ್ ಆಡ್ತಾರೆ ನೋಡಿ, ಅದೇನು ಕಳ್ಳು ಕಿತ್ತಿ ಬಂದುಬಿಡುತ್ತೆ ಆ ಥರ ಸಾಂಗ್ ಆಡ್ತಾರೆ ಅವರು. ಆ ತಾಯಿ ಎಂಥ ತಾಯಿ ಆದ್ರೂ ಕಣ್ಣೀರೇನೆ ಬಂದುಬಿಡ್ತವೆ. ಸಖತ್ತಾಗಿದೆ ಸಾಂಗ್ ಅದು. ಫಸ್ಟಿಗೆ ಬಂದಿದ್ದು ರಾರಾ ರಕ್ಕಮ್ಮನೆ ಬಂತು, ಆ ರಾರಾ ರಕ್ಕಮ್ಮಗೆಲ್ಲ ಸ್ಟೆಪ್ ಹಾಕೋದು ಕುಣಿಯೋದೇ ಕುಣಿಯೋದು, ಏನಂತಾರಲ್ಲ ಮಕ್ಕಳಿಗಿಂತ ಗಂಡ ಹೇಳಿದ್ದು ವಯಸ್ಸಾದವ್ರ ಜೊತೆ ವಯಸ್ಸಾಗಿದೆ ಅಂತ ತಿಳ್ಕೊತ ಇಲ್ಲ. ಆ ಮೂವಿಗೆ ರಕ್ಕಮ್ಮ 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 ಅಂತೇಳಿ ಹೆಂಗೆ ಅದನ್ನು ನಮಗೆ ಸ್ಟೆಪ್ಪು ಬರ್ತಾ ಇಲ್ಲ, ನಾನು ಬಂದಂಗೆ ಮಾಡ್ತಾಯಿದ್ದೀನಿ. ಫಸ್ಟ್ ಹಿಂಗೆ ಇದೆ, ಹಿಂಗಾದಮೇಲೆ ಏನೋ ಗೊತ್ತಿಲ್ಲ, ಇದಿಷ್ಟು ಹಿಡ್ಕೋಬೇಕು ತಾನೇ. ಇದು ಹಿಂಗೆ ತಾನೇ, ಅಯ್ಯೋ ಉಂಡಿಗೆ ದುಡ್ಡು ಹಾಕಿದ್ನಲ್ವಾ, ಏನಪ್ಪ ಇಲ್ಲಿ ಅಡುಗೆ ರೂಮಲ್ಲಿ ಬಂದು ವೀಡಿಯೋ ಮಾಡ್ತಾ ಇದ್ದೀಳ ಅಂತ ತಿಳ್ಕೊಬೇಡಿ. ನಂದು ಮನೆ ಸಂಸಾರಗಳು ಇರುತ್ತಲ್ಲ, ಸಂಸಾರನ ಮುಂದೆ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಅಕ್ಕ ತಂಗಿ ಅಣ್ಣ ತಮ್ಮ, ಅಕ್ಕ ತಂಗಿಯವರಿಗೆ ನನ್ನ ಕಣ್ಣಿಂದ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೀರೆ ಚೆನ್ನಾಗಿದೆ, ಬರೀ ವೀಡಿಯೋ ಎಲ್ಲ ಡ್ರೆಸ್ಸಿನ ಮ್ಯಾಗ ಅದ್ರ ಮ್ಯಾಗ ಇದ್ರ ಮ್ಯಾಗ ಮಾಡ್ತಾ ಇದ್ದೆ. ಸೀರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಏನೋ ನಾನು ಬಂದಂಗೆ ಉಟ್ಕೊಂಡಿದ್ದೀನಿ, ನನಗೆ ಹೆಂಗೆ ಬಂತು ಹಂಗೆ ಉಟ್ಕೊಂಡಿದ್ದೀನಿ, ಯಾರು ಉಡ್ಸೋರು ಇರಲಿಲ್ಲ, ಸೈಡ್ ಪಿನ್ನು ಚೆನ್ನಾಗಿ ಬರಲಿಲ್ಲ ನೋಡಿ, ಈ ಥರ ಉಟ್ಕೊಂಡಿದ್ದೀನಿ ಸೈಡ್ ಪಿನ್. ಇದು ಪಿನ್ ಹಾಕಿಲ್ಲ ಕೆಳಗಡೆ, ಹಿಂಗೆ ಬಿಟ್ಟಿದ್ದೀನಿ. ನಾವು ಒಬ್ಬಳೇ ಉಟ್ಕೊಂಡಿದ್ದು, ಯಾರು ಉಡಿಸಿಲ್ಲ ನೋಡಿ. ಹಿಂದ್ಗಡೆ ಗ್ಲೋಸ್ ಹಿಂಗೆ ಹೊಲಿಸಿದ್ದೀನಿ ನೋಡಿ. ಇದು ಡೋರ್ ಏನಾಯಿತು, ಉದ್ದ ಸಲುವಾಗಿ ಕಟ್ ಮಾಡಿ ಬಿಸಾಕಿದೆ ನಾನು. ಈಗ ಚಿಕ್ಕದಾಗಿಬಿಟ್ಟದು, ಏನಂತಾರಲ್ಲ ದೊಡ್ಡದಾಗಿರೋ ಸಲುವಾಗಿ ನಾನು ಕಟ್ ಮಾಡಿ ಬಿಸಾಕಿ ತೆಗ್ಸಿದ್ದೇನೆ. ಇದು ಚಿಕ್ಕದಾಗಿಬಿಟ್ಟದು, ಈ ಥರ ಡಿಸೈನ್ ಇಟ್ಟಿದ್ದೀನಿ ನೋಡಿ. ಅದೇನು ಗಡಿಗೆ ಕೊಳ್ಳಂತೆ, ಗಡಿಗೆ ಕೊಳ್ಳ ಅಂತ ಇದಕ್ಕೆ ಆ ಕೊಳ್ಳನ ಥರ ಇಡಿಸಿದ್ದೀರಿ. ಇದು ನಮ್ಮೂರಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೊಲಿಸಿದ್ದು, ಇಲ್ಲಿ ಹೊಲಿಸಿಲ್ಲ. ಈ ಥರನೂ ಏನಿಲ್ಲ ಅಂದರೆ 400 ರೂಪಾಯಿ 500 ರೂಪಾಯಿ ಮೇಲೆ ಹೋಗಿದೆ ಇದು ಹೊಲಿಸೋಕ್ಕೆ.
ಬನ್ನಿ, ಉಂಡಿಗೆ ದುಡ್ಡಾಗಿದೆ ಅಲ್ವಾ, ಏನಪ್ಪ ಅಂತ ತೋರಿಸ್ತೀನಿ ನಿಮ್ಮ ಜೊತೆ, ಶೇರ್ ಮಾಡ್ಕೊಳ್ತೀನಿ ಬನ್ನಿ. ನಮ್ಮನೇನಿಲ್ಲರಿ, ಚಿಕ್ಕದಾಗಿದೆ, ದೊಡ್ಡದಾಗೇನಿಲ್ಲ, ಚಿಕ್ಕದಾಗಿದೆ ರೀ, ಬೇಜಾರು ಮಾಡ್ಕೊಬೇಡಿ. ಆ ಉಂಡಿ ದುಡ್ಡು ಎಲ್ಲಿ ಹಾಕಿದೀವಿ ಅಂತಂದರೆ, ಬನ್ನಿ 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 ಬನ್ನಿ, ಸುದೀಪ್ ಅಣ್ಣವ್ರು ದೇವ್ರ ಇರ್ತಾರಲ್ವಾ, ದೇವ್ರನ್ನ ಗುಡಿ ಉಂಡಿ ಫಸ್ಟ್ ಗಂಟೆ ಹೊಡೆನ. ದೇವ್ರು ದೇವಸ್ಥಾನ ಹತ್ರನೇ ಇಟ್ಟಿದ್ದೀವಿ. ಏನಂದರೆ ಬೇರೆ ಕಡೆ ಇಟ್ಟರೆ ಏನಂದ್ರೂ ಆ ಉಂಡೆ ದುಡ್ಡು ಹಾಕಿದರೆ ಕಳ್ಕನ್ ಕದ್ದು ಮುಚ್ಚೆ ತೊಗೊಂಡು ಹೋಗ್ತಾರೆ. ಇಲ್ಲಿ ದೇವ್ರ ಹತ್ರ ಇಟ್ಟರೆ ಯಾರು ಎತ್ಕೊಂಡು ಹೋಗಲ್ಲ, ಓ ದೇವ್ರಿನ ದುಡ್ಡು ಮೂಕು ಹೋಯ್ತದೆ ದೇವರು ಅಂತಂತದೆ. ಅದಕ್ಕೋಸ್ಕರ ನಾನು ನೋಡಿ ಉಂಡಿಗೆ ದುಡ್ಡು ಹಾಕಿದ್ವಿ ಮೂವಿ ನೋಡೋಕ್ಕಂತೇಳಿ. ನನ್ನ ಮಕ್ಕಳು, ನಾನು, ನಮ್ಮ ಯಜಮಾನರು ಬಂದರೆ ಬರಲಿ, ಇಲ್ಲಂದ್ರೆ ಇಲ್ಲ. ನನ್ನ ಮಕ್ಕಳು ಕರ್ಕೊಂಡು ನಾನೇ ಹೋಗ್ತೀನಿ, ನನ್ನ ಮಕ್ಕಳು ಕರ್ಕೊಂಡು ಹೋಗ್ತೀನಿ, ಕೇಳ್ತೀನಿ ಬನ್ನಿ ಅಂತ. ಬಂದರೆ ಸರಿ, ಕರ್ಕೊಂಡು ಹೋಗ್ತೀನಿ. ಈ ಇದ್ರ ದುಡ್ಡದಾಗನೇ ಮೂವಿ ತೋರಿಸ್ತೀನಿ ನಮ್ಮ ಯಜಮಾನರಿಗೆ. ನೋಡಿ ಕಾಣಿಸ್ತದ, ಪಳ 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 ಅಂತ ಇದ್ದಾವೆ ನೋಡಿ, ಇಷ್ಟೊಂದು ದುಡ್ಡು ಇದೆ ಇದರಲ್ಲಿ. ಉಂಡಿ ಹೊಡ್ಯಾಕಂತಂದರೆ ಮನೆ ಬೀಗ ಎಲ್ಲೇ ಇಟ್ಟಿದ್ದಾರೆ, ಬೀಗ ಇಲ್ಲ ಇದ್ರದ್ದು. ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಮಾಡಿದ್ದೆ, ನನ್ನ ಮಕ್ಕಳು ಬಂದ ಮೇಲೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ, ಇದರದ್ದು ಕಲೆಕ್ಷನ್ ಎಷ್ಟಾಗಿದೆ ಅಂತೇಳಿ. ಮೊನ್ನೆ ಎಲ್ಲ ಇಟ್ಟರು ನಾನು ನೋಡಲಿಲ್ಲ, ಮೊನ್ನೆ ನೋಡಿದ್ರು ಎಷ್ಟಾಗಿದೆ ಮಮ್ಮಿ ಚೆಕ್ ಮಾಡೋಣ ಅಂತ ದೊಡ್ಡ ಮಗ, ಚಿಕ್ಕ ಮಗ, ಲಾಸ್ಟ್ ಮಗ ಹೇಳ್ದ, ಸರಿ ಬಿಡಪ್ಪ ನೋಡೋಣ ಅಂತ ಅಂದ್ವಿ. ಅವನ್ನೆಲ್ಲಿಟ್ಟರೆ ನನಗೆ ಗೊತ್ತಿಲ್ಲ. ನಾವು ಮೂವಿ ನೋಡೋಕ್ಕೆ ದುಡ್ಡು ಸಂಪಾದನೆ ಮಾಡಿದ್ದೀವಿ, ಎಷ್ಟು ಸಂಪಾದನೆ ಅಂತ ಹೇಳಿದ್ರೆ ಅದು ಏನು ಕೆಲಸಕ್ಕೋಗಿ ಸಂಪಾದನೆ ಮಾಡಿಲ್ಲ ಕಣ್ರಿ. ನಮ್ಮ ಯಜಮಾನರು ಖರ್ಚಿಗೆ ದುಡ್ಡು ಕೊಟ್ಟಿದ್ದಾಗ ಅದರಲ್ಲಿ ಆ ತರಕಾರಿಗಂತ ಮತ್ತು ಟಮಾಟ ಏನೇ ಇರಲಕ್ಕ, ಮನೆ ಸಂಸಾರಿಗೆ ದುಡ್ಡು ಕೊಟ್ಟಿದ್ದ ದುಡ್ಡಲ್ಲಿ ಅದೆಲ್ಲ ಇದ್ದು ಒಳಗಡೆ ಅಲ್ಲೇನು ಅಕ್ಕಿ ಆಗ್ಲಾಕ ಅಕ್ಕಿ ಏನಿಲ್ಲ, ಅಕ್ಕಿ ಮೂಟೆ ತಂದಿದ್ದಾರೆ. ಟಮೋಟೊ ಇದ್ರೂ ಬಚ್ಚಿಕ್ಕಿ ಟಮೋಟೊ ಇಲ್ಲ ಅಂತೇಳಿ ಆ ದುಡ್ಡು ಉಳಿತಾಯ ಮಾಡ್ಕೊಂಡಿದ್ದೀನಿ, ಖರ್ಚು ಮಾಡಿಲ್ಲ. ಹಂಗೆ ಇಟ್ಟಿದ್ದೆ, ಹಂಗೆ ಇಟ್ಟಿದ ತಕ್ಷಣ ನಾನು ಉಂಡಿಗೆ ಹಾಕಿದ್ದೀನಿ. ನನ್ನ ಬಲ್ಲಿದ್ದ ತಕ್ಷಣವೇ ಖರ್ಚಾಗುತ್ತೆ ಅಂತೇಳಿ ನಾನು ಉಂಡಿಗೆ ಹಾಕಿಸಿ ಇಟ್ಟಿದ್ದೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಕ್ಕಳು ಬಂದಮೇಲೆ. ಬೀಗ ಎಲ್ಲಿಟ್ರೆ ನನಗೆ ಗೊತ್ತಿಲ್ಲ, ಬೀಗ ಇಲ್ಲ ಇರೋದು. ನಿಮ್ಮ ಮನಸ್ಸಿಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಹೇಳಿ ಕಾಮೆಂಟ್ ಬಾಕ್ಸ್ನಾಗೆ. ಅಣ್ಣನ ಪಿಕ್ಚರ್ ನೋಡಬೇಕಾದ್ರೆ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ, ಮೊಬೈಲ್ನಾಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಅದು ಮಜಾನೇ ಬೇರೆ ಇರ್ತದೆ. ಮೂವಿ ನೋಡಬೇಕಾದ್ರೆ ಥಿಯೇಟ್ರಲ್ಲಿ ನೋಡ್ಬೇಕಾದ್ರೆ ಮಜಾನೇ ಬೇರೆ, ಅದು ಖುಷಿನೇ ಬೇರೆ. ಏನಂತಾರಲ್ಲ ಪಾನಿಪುರಿ ಇದು ಏನದು ಜೋಳ ತಿನ್ಕೊಂತು ಪಾಪ್ಕಾರ್ನ್ ತಿನ್ಕೊಂತು ನೋಡಿದ್ರೆ ಅದು ಮಜಾನೇ ಬೇರೆ ಇರ್ತದೆ. ಮನೇಲಿ ಮೊಬೈಲ್ನಾಗೆ ನೋಡಿದ್ರೆ ಅದು ಎನರ್ಜಿ ಬರೋಲ್ಲ. ಹೋಗಿ ದಯವಿಟ್ಟು ಹೋಗಿ ಮೂವಿ ಥಿಯೇಟ್ರಲ್ಲಿ ನೋಡಿ, ಸಖತ್ತಾಗಿರುತ್ತೆ. ನಾನು ನೋಡ್ಬೇಕಂತ ಮಾಡಿದ್ದೀನಿ. ನಮ್ಮ ಮನೆ ಹತ್ರ ಯಾವುದನ್ನು ಮೂವಿ ಇದ್ದರೆ ಇಲ್ಲೇ ನೋಡ್ತೀವಿ, ಇಲ್ಲ ಮೆಜೆಸ್ಟಿಕ್ ಹೋಗಿ ನೋಡೇ ನೋಡ್ತೀನಿ. ಅಣ್ಣನ ಮೂವಿ ಏನು ಮಾಡಿದ್ರು ಬಿಡಲ್ಲ ನಾನು, ನನಗಿಷ್ಟ ಅವರು, ಅವರಂದ್ರೆ ತುಂಬ ಇಷ್ಟ ನನಗೆ. ನೀವೇನನ್ನು ತಿಳ್ಕೊಳ್ರಿ ಏನನ್ನು ಬಿಡ್ರಿ, ನನಗೆ ಚಿಕ್ಕವಳಿದ್ದಂತ ಅವ್ರ ಅಣ್ಣನ ನೋಡಿದ ತಕ್ಷಣ ನಾನು ಭಾರಿ ಇಷ್ಟಪಡ್ತೀನಿ. ಇದು ಇಟ್ಬಿಡ್ತೀನಿ ಇಲ್ಲಿ. ಅಣ್ಣನ ನೋಡಿದ ತಕ್ಷಣ ಭಾರಿ ಇಷ್ಟಪಡ್ತೀನಿ. ಅವ್ರು ಏನೇ ಇರಲಕ್ಕ, ಯಾರೇ ಏನೋ ಅನ್ಲಕ್ಕ, ಎಂಥವ್ರು ಏನು ಅನ್ಲಕ್ಕ, ನಾನಂದ್ರೆ ಅವ್ರಿಗೆ ಇಷ್ಟಪಡ್ತೀನಿ. ಏನಂತಾರಲ್ಲ ಅಯ್ಯ ನೋಡಪ್ಪ ಎಲ್ಲರೂ ಇಷ್ಟಪಡ್ತಾರೆ, ಇವ್ರು ಇಷ್ಟಪಡ್ತಾರೆ, ಯಾಕೆ ಬಡವ್ರು ಇಷ್ಟಪಡಲಾರ್ದ ಏನು ರೂಲ್ಸ್ ಇದೆ, ಅವರೇ ಶ್ರೀಮಂತವ್ರು ಇಷ್ಟಪಡ್ಬೇಕಂದಿಲ್ಲ. ಅಣ್ಣ ಎಷ್ಟಿದ್ರು ಮೊನ್ನೆ ಬರ್ತಡೇ ಸತಿ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಯಾರು ಇರಲಿಲ್ಲ, ಸುಮ್ಮನೆ ಬರೀ ವೀಡಿಯೋ ಮಾಡ್ಕೊಂಡು ಬಂದೆ. ಮೊನ್ನೆ ಏನೋ ಸಾಂಗ್ ಅದೇ ರಾರಕ್ಕಮ್ಮ ಸಾಂಗು ಅವ್ರ ಮನೆ ಮುಂದೆನೇ ರಿಲೀಸ್ ಆಯಿತು, ಹೋದ್ವಿ ಯಾರು ಇರಲಿಲ್ಲ, ಒಳಗಡೆನೂ ಕಳಿಸಲಿಲ್ಲ ಸೆಕ್ಯೂರಿಟಿ ಅವರು, ಹೊರಗಡೆನೇ ವೀಡಿಯೋ ಮಾಡ್ಕೊಂಡು ಗೇಟ್ ಮುಟ್ಟಿ ಬಂದಿದ್ದೀನಿ. ಅಷ್ಟು ಖುಷಿ ಬಂತು, ಅಷ್ಟು ಖುಷಿ ಸಿಕ್ಕಿತ್ತು ನನಗೆ. ಅದಕ್ಕೋಸ್ಕರ ನಾನು ಮೂವಿ ನೋಡೋಕ್ಕಂತೇಳಿ ದುಡ್ಡು ಸಂಪಾದನೆ ಮಾಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಏನಪ್ಪ ಅಂದರೆ ದುಡ್ಡೆಲ್ಲ ಇಟ್ಟಿದ್ದೀನಿ, ನಮ್ಮ ಯಜಮಾನರು ಹೊರಗಡೆ ಹೋಗಿದ್ದಾರೆ ಕೆಲಸಕ್ಕೆ, ಮಕ್ಕಳನ್ನ ಇಲ್ಲ. ಮಕ್ಕಳು ಬಂದಮೇಲೆ ರಾರ ರಕಮ್ಮಂದು ಸ್ಟೆಪ್ ಹಾಕ್ಸೇ ನೋಡ್ತೀನಿ, ತೋರಿಸ್ತೀನಿ ನಿಮ್ಮ ಜೊತೆಗೆ. ನಿಮ್ಮ ಜೊತೆ ಹೇಗೆ ಎಲ್ಲ ನನ್ನ ಮಕ್ಕಳು ನಾನು ಒಂದು ಸ್ಟೆಪ್ ಹಾಕ್ಬೇಕಂತ ಮಾಡಿದ್ದೀವಿ ರಾರ ರಕಮ್ಮಂದು ಎಲ್ಲ ಇಷ್ಟಪಡ್ತೀನಿ ನನ್ನ ಮಕ್ಕಳು. ಇನ್ನೊಂದು ಚಿಕ್ಕ ಮಗ ಇದ್ದಾನಲ್ರಿ, ಅದೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ ನಿಮಗೆ ಮುಂದೆ ಶೇರ್ ಮಾಡ್ಕೊತೀನಿ. ನನ್ನ ಮಗ ಚಿಕ್ಕವನಿಗೆ 5 ವರ್ಷಕ್ಕೆ ಮಾತು ಬಂದಿದ್ದಾವೆ, ಅವನಿಗೆ ಸುದೀಪ್ ಪಡ ಅಂದ ತಕ್ಷಣ
ತುಂಬ ಇಷ್ಟಪಡ್ತಾನೆ, ತುಂಬ ಹುಚ್ಚವನಿಗೆ. ಏನು ತಕ್ಷಣವೇ ಸುದೀಪ್ ಅಣ್ಣನ ಸಾಂಗ್ ಹಾಕಿರ್ತಾನೆ, ಯಾರನ್ನ ಬಂದು ಟಿವಿಯಲ್ಲಿ ಹಾಕಿರ್ತಾನೆ, ಬಂದು ಚೇಂಜ್ ಮಾಡಿದ್ರೆ ಹೆಂಗೆ ಬಡ್ಕೊತಾನೆ ಗೊತ್ತವನು. ಆ ಸಾಂಗ್ ಮುಗಿಯೋವರೆಗೂ ಊಟ ತಿನ್ನಲ್ಲ, ಹಿಂಗೆ ನೋಡ್ತಾ ಇರ್ತಾನೆ, ಎರಡು ಕಣ್ಣಲ್ಲಿ ಬಿಟ್ಟಿರ್ತಾನೆ. ಅಷ್ಟೊಂದು ಇಷ್ಟಪಡ್ತಾನೆ ಚಿಕ್ಕ ಮಗ. ಮಮ್ಮಿ ನೀನು ಸುದೀಪ್ ಅಣ್ಣ ಇಷ್ಟಪಟ್ರೆ ನನಗೆ ನಿನಗಿಂತ ಜಾಸ್ತಿ ಇಷ್ಟಪಡ್ತೀನಿ ಮಮ್ಮಿ, ನೀನು ತಿಳಿದು ನಾನು ದೊಡ್ಡೋ ಆದಮೇಲೆ ಅವ್ರ ಥರ ಸ್ಟೈಲ್ ಏರ್ ಸ್ಟೈಲ್ ಬಿಡ್ತೀನಿ, ಅವ್ರ ಥರನೇ ಬಟ್ಟೆ ಹಾಕ್ಕೊತೀನಿ. ಅವನು ಇಷ್ಟ ಇದ್ದಾನೆ. ಈಗ 5 ವರ್ಷಕ್ಕೆ ಮಾತು ಬಂದವ, ಈಗ 11 ವರ್ಷದ ಮಗ ಅವನು, 11 ವರ್ಷದ ಮಗ. ಅವ್ರ ಏರ್ ಸ್ಟೈಲ್ ಹಿಂಗೆ ಬಿಡ್ತೀನಿ, ಆಮೇಲೆ ಅವ್ರ ನಡೆ ಸ್ಟೈಲ್ ನೋಡ್ತೀನಿ, ನಾನೆಲ್ಲ ಅವ್ರ ಥರನೇ ನಾವು ಇರ್ತೀನಿ ಮಮ್ಮಿ ನಾಳೆ ದೊಡ್ಡವಾದ ಮೇಲೆ ಅಂತಾನೆ ಸುದೀಪ್ ಅಣ್ಣ. ಅಂದ ತಕ್ಷಣ ಫುಲ್ಲು ಹುಚ್ಚಾಗಿಬಿಟ್ರೆ ನಾನು. ಈಗ ಇಷ್ಟಿದ್ದನ ಮಗನೇ ಏನಂತ 11 ವರ್ಷದ ಮಗನೇ ಅಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಅವನಿಗೆ. ಅವನು ಅಣ್ಣನಿಗೆ ಯಾರಿಗೂ ಇಷ್ಟಪಡಲ್ಲ, ಎಲ್ಲರೂ ಇಷ್ಟಪಡ್ತಾರೆ ಅವ್ರಿಗೆ. ಅವ್ರು ಎಲ್ಲಿದ್ರು ದೇವರು ಒಂದು ರೊಟ್ಟಿ ಕೊಡ್ತಾ ಇರಲಿ, ಚೆನ್ನಾಗಿರಲಿ. ಅವರು ಎಲ್ಲಿದ್ರು ಚೆನ್ನಾಗಿರಲಿ, ಯಾರು ಇಂದಿದ್ದವ್ರು ಮಾತಾಡ್ತಾರೆ ಅಂತೇಳಿ ಅದೇನು ಎದಕ್ಕೂ ಹತ್ತಲ್ಲ ಅವರಿಗೆ. ಅವರು 4 ಜನಕ್ಕೆ ಅನ್ನದಾನ ಮಾಡಿದಾರಲ್ಲ, ದೇವ್ರು ನೋಡ್ಕೊಳ್ಳೋದು ಬೇರೆ ಇರ್ತಾರೆ. ಯಾರ್ಯಾರೋ ಬಂದು ಮಧ್ಯದಲ್ಲಿ ಬಂದು ಏನೇನೋ ಮಾಡ್ತಿರೋದು ಹಾಗೇ ಆಗಲ್ಲ. ಅದು ಮೂರೇ ತಿಂದು ಅವ್ರು ಹಂಗೆ ಬಡ್ಕೊತಾ ಇರ್ತಾರೆ, ಇವ್ರು ಹಿಂಗೆ ಮುಂದುವರಿತಾ ಇರ್ತಾರೆ. ಅಣ್ಣ ಹೆಂಗೆ ಸುದೀಪ್ ಅಣ್ಣಂಗೆ ಜೈ. ಅಣ್ಣನ ಮೂವಿ ನೋಡ್ಬೇಕಂತೇಳಿ ಭಾರಿ ಇಷ್ಟಪಡ್ತಾ ಇದ್ದೀನಿ, ನೀವು ಬನ್ನಿ ಥಿಯೇಟ್ರಲ್ಲಿ ನೋಡಿ. ಅಕ್ಕ ತಂಗಿ ಅಣ್ಣ ತಮ್ಮ ವಯಸ್ಸಾಗಿದೆ ಅಂದ ತಕ್ಷಣ ನೀವೇನು ಮುಜುಗರ ಪಡಬೇಡಿ, ಹೋಗಿ ಮೂವಿ ನೋಡಿ. ಏನಪ್ಪ ಈ ನೋಡಪ್ಪ ವಯಸ್ಸಾದ ತಕ್ಷಣನೇ ಮೂವಿ ನೋಡೋಕೆ ಹೋಗ್ತಾರಂತೇಳಿ ತಿಳ್ಕೊಬೇಡಿ. ಅವ್ರು ಏನೋ ಬಡ್ಕೊಂಡ್ರು ಅಣ್ಣನ ಮೂವಿ ನೋಡ್ಬೇಕಾ, ನೋಡಿ ಹೋಗಿ. ನೀನು ಬೇರೆಯವ್ರು ಏನೋ ಅಂತಾರ, ದುನಿಯಾ ಅಂತಾರೆ ಪಕ್ಕದವ್ರು, ಅಯ್ಯ ನೋಡಪ್ಪ ಪಿಕ್ಚರ್ ನೋಡೋಕೆ ಹೋದ್ರೆ ಇದಕ್ಕೆ ಏನು ಕಡಿಮೆ ಅಂತ. ಇಷ್ಟ ಇದ್ದವ್ರು ನೋಡ್ತಾರೆ, ಇಷ್ಟ ಇರಲಾರ್ದು ಮನೇಲಿ ಇರ್ತಾರೆ ಅಷ್ಟೇ. ಮಳೆ ಅಣ್ಣನ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ ಮಳೆ ಒಂದು ಬರಬಾರ್ದು, ಮಳೆ ಒಂದು ಸ್ವಲ್ಪ ರೀಕೋಲ್ ಆಗ್ಬೇಕಂತೇಳಿ ದೇವ್ರ ಹತ್ರ ನಾನು ಬೇಡ್ಕೊತಾ ಇರ್ತೀನಿ. ಮಳೆ ಬಂತಂದ ತಕ್ಷಣ ಎಲ್ಲರಿಗೂ ಅಯ್ಯ ಮಳೆಗೆ ಎಲ್ಲಿ ಹೋಗ್ಬೇಕು ಅಂತಂತಾರೆ. ಮಳೆಗೆ ಅಂದರೆ ಮಕ್ಕಳು ಇರಲಾರ್ದವ್ರು ಹೋಗ್ಬೋದು, ಮಕ್ಕಳು ಇದ್ದವ್ರು ಏನು ಮಾಡ್ತಾರೆ ಅಯ್ಯೋ ಮಳೆಗೆ ಎಲ್ಲಿ ಪಿಕ್ಚರ್ ನೋಡೋಕೆ ಮಳೆ ನಿಂದಿರಲಿ ಬಿಡು ಅಂತಂತಾರೆ. ಅದು ಫಸ್ಟಿಗೆ ಪಿಕ್ಚರ್ ನೋಡ್ಬೇಕಾದ್ರೆ ಮೂವಿ ನೋಡ್ಬೇಕಾದ್ರೆ ಅದು ಖುಷಿನೇ ಬೇರೆ, ಅದು ಎನರ್ಜಿಯೇ ಬೇರೆ ಇರ್ತದೆ. ಆಮೇಲೆ ಬರ್ತಾ ಏ ಮಳೆ ನಿಂತ ಮೇಲೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಒಂಥರ ಎನರ್ಜಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಳೆ ಅವರು ಮೂವಿ ರಿಲೀಸ್ ಆದ ತಕ್ಷಣವೇ ಮಳೆ ಒಂದು ಸ್ವಲ್ಪ 2 ದಿನ ಒಂದು ವಾರ ಒಂದು ತಿಂಗಳು ಮಳೆ ಮಾಪೆ ಆಗಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಮಳೆ ಬರಬಾರ್ದು, ಮಳೆ ಬಂತಂದರೆ ಡೌನ್ ಆಗಿಬಿಡುತ್ತೆ. ಎಲ್ಲರೂ ಎಷ್ಟೊಂದು ನೋಡ್ತಾರೆ ಅಯ್ಯೋ ಮಳೆ ಬಂತು ಮಳೆ ಬಂತು, ಮೇಲೆ ಮೇಲೆ ಮಳೆ ಕೆಳಗಡೆ ಹೋಗೋಕ್ಕೂ ಆಗಲ್ಲ ಕೊಚ್ಚಿನ ಪಿಚ್ಚಿನಾಗ. ಇಲ್ಲೇನು ಬೆಂಗಳೂರಲ್ಲಿ ಚೆನ್ನಾಗಿರುತ್ತೆ, ಹಳ್ಳಿ ಕಡೆ ಅದೆಲ್ಲ ಗಲೀಜು ಪಿಲಿಜು ಎಲ್ಲ ಇರುತ್ತೆ. ಮೂವಿಗಳು ನೋಡಿದ್ರೆ ಹೆಂಗಿರ್ತವೆ ಗೊತ್ತಾ, ಹಳ್ಳಿ ಕಡೆ ಮೂವಿ ಥರ ಇರ್ತವೆ ನೋಡಿ. ನಮ್ಮ ಮನೆ ಹಿಂಗೆ ಇದೆ, ಚೆನ್ನಾಗಿದೆ ಅಂತ ತಿಳ್ಕೊಂಡಿರ್ತೀನಿ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಡ್ರೆಸ್ ಹಾಕೋಬೇಕಂತ ಮಾಡಿದ್ದೆ ಅಣ್ಣಂದು, ಅದೇ ಮೂವಿ ಬಗ್ಗೆ ಮಾತಾಡ್ಬೇಕಂತೇಳಿ. ಡ್ರೆಸ್ ಹಾಕೋಬೇಕಂತ ಮಾಡಿದ್ದೆ, ಡ್ರೆಸ್ ಹಾಕೊಳಕ್ಕೆ ಆಗಲಿಲ್ಲ, ಸೀರೆ ಉಟ್ಕೊಂಡೆ. ಯಾಕಪ್ಪ ಅಣ್ಣನ ಮೂವಿಗೆ ಬರೇ ಡ್ರೆಸ್ಗಳು ತುಂಬಿಬಿಟ್ಟದ, ಏನು ಡ್ರೆಸ್ ಹಾಕ್ಕೊಳ್ಳೋದು ಅಂತೇಳಿ ಡ್ರೆಸ್ ಹಾಕ್ಕೊಂಡಿಲ್ಲ ಇವತ್ತು. ಇವತ್ತು ನಾನು ಸೀರೆ ಉಟ್ಕೊಂಡಿದ್ದೀನಿ, ಸ್ಪೆಷಲಾಗಿ ಸೀರೆ ಉಟ್ಕೊಂಡಿದ್ದೀನಿ. ಅಣ್ಣನ ಮೂವಿ ನೋಡೋಕ್ಕಂದ್ರೆ ಇದೇ ಸೀರೆನೇ ಉಟ್ಕೊಂಡು ಹೋಗ್ತಾ ಇರ್ತೀನಿ. ಸೀರೆ ಇದೆ, ಉತ್ತರ ಕರ್ನಾಟಕ ಸೀರೆ ಇದೆ, ಒಂಥರ ಮಾಮೂಲು ಸೀರೆಗಳಿದ್ದಾವೆ, ಅದು ಲುಕ್ ಅನಿಸಲ್ಲ, ಈ ಸೀರೆನ ಲುಕ್ ಅನಿಸ್ತದೆ. ಇದೇ ಸೀರೆನ ಉಟ್ಕೊಂಡು ನಾನು ಅಣ್ಣನ ಮೂವಿ ನೋಡೋಕೆ ಹೋಗ್ಬೇಕಂತೇಳಿ. ನನ್ನ ಯಜಮಾನ್ರಿಗೆ ಎಷ್ಟಾದ್ರೂ ತಲೆಯಲ್ಲಿ ಉಳ ಬಿಡಿಸ್ತೀನಿ, ನೋಡು ಹಂಗೆ ಹಿಂಗೆ 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 ಹಂಗೆ ಹಿಂಗೆ ಏನೋ ಆಗ್ಲಾಯ್ತು ಕುಂಬಳಾಯ್ತು ಅಂತೇಳಿ ಮೂವಿ ನೋಡೇ ನೋಡ್ತೀನಿ ನಾನು. ನಾನಂದರೆ ಸುದೀಪ್ ಅಣ್ಣ ಅಂದರೆ ಇಷ್ಟ, ನೀವೇನನ್ನು ಬೇಜಾರು ಮಾಡ್ಕೊಳ್ಳಿ ಏನನ್ನು ಮಾಡ್ಕೊಳ್ಳಿ, ನನಗಂದ್ರೆ ತುಂಬ ಇಷ್ಟ ಅವರಂದರೆ. ಒಂದು ಹೇಳಕ್ಕೆ ಅಣ್ಣ ತಮ್ಮನ ಬಿಟ್ಟಿರ್ತೀನಿ, ಅವ್ರು ಬಿಟ್ಟಿರೋಕ್ಕಲ್ಲ. ಆಮೇಲೆ ಹೊರಗಡೆ ಹೋದ್ರೂ ಏನಾರು ಇದ್ರೂ ಅವ್ರು ಸಾಂಗ್ ನೋಡ್ತಾ ಇರ್ತೀನಿ, ಅವ್ರ ಮೂವಿ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ. ಅವಾಗ ಇಷ್ಟಿಷ್ಟಕ್ಕೂ ಯಾವುದನ್ನು ಸಾಂಗ್ ಆಗಲಿ ಶಾರ್ಟ್ಸ್ ಆಗಲಿ ಏನಾಗಲಿ ಅವ್ರದ್ದು ಮಾಡೇ ನಾನು ಮುಂದುವರಿತಾ ಇರ್ತೀನಿ. ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಬರೀ ರಾತ್ರಿ ತುಂಬನೇ ತುಂಬಿಬಿಟ್ಟವ, ಮೊದಲೇ ಅಷ್ಟೇ ತುಂಬಿದವ, ಯೂಟ್ಯೂಬಲ್ಲಿ ಅಷ್ಟು ತುಂಬಿದವ. ಜಾಸ್ತಿ ನನಗೇನು ಗೊತ್ತಾ, ಆ ಸಾಂಗ್ ಬಂದ ತಕ್ಷಣ ಹಾಡ್ಬೇಕು ಹಾಡ್ಬೇಕು ಅನಿಸ್ತದೆ ನನಗೆ. ಏ ಮುನ್ನ 4-5 ಮಾಡಿದ್ದೀನಿ ಬಿಡು ಅನ್ಕೊತೀನಿ. ಆಮೇಲೆ ಆ ಸಾಂಗ್ ಬಂದ ನೋಡೋಣ ಹಾಕಿ ನೋಡೋಣ ಸ್ಟೆಪ್ಪು ಅಂತ ಅನಿಸ್ತದೆ. ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡಿಕೊಂಡೆ. ಹೆಂಗಿದ್ರಿ, ಹೆಂಗೆ ಚೆನ್ನಾಗಿದ್ರೆ ತಿಳ್ಕೊಂಡಿರ್ತೀನಿ. ಎಲ್ಲರಿಗೂ ಮೂವಿಗೆ ಹೋಗಿ ನೋಡಿ, ಥಿಯೇಟ್ರಿಗೆ ಹೋಗಿ ನೋಡಿ ಮೂವಿ.
ಮೊಬೈಲಲ್ಲಿ ನೋಡಕ್ಕೆ ಹೋಗ್ಬೇಡಿ, ಮೊಬೈಲ್ ಚೆನ್ನಾಗಿ ಕಾಣಲ್ಲ. ಥಿಯೇಟ್ರಿಗೆ ಹೋಗಿ ನೋಡಿ. ಗಾರ ರಕ್ಕಮ್ಮ, ಗಡಂಗ ರಕ್ಕಮ್ಮ, ಹೆಂಗಿದೆ ಗಡಂಗ ರಕ್ಕಮ್ಮ ಅದು ಹೇಳಕ್ಕೆ ನೋಡಿ ಎಷ್ಟು ಖುಷಿ. ಗಡಂಗ ರಕ್ಕಮ್ಮ ಅದು ಎನರ್ಜಿ ಬಂದ್ಬಿಡ್ತದ. ರಾರ ರಕ್ಕಮ್ಮ, ಗಡಂಗ ರಕ್ಕಮ್ಮ, ಇದು ರಾರ ರಕ್ಕಮ್ಮ, ಇದು ಗಡಂಗ ರಕ್ಕಮ್ಮ. ಅದು ಮಗನ ಇಟ್ಕೊಂಡು ಒಂದು ಸಾಂಗ್ ಹಾಡ್ತಾರೆ ನೋಡಿ, ಎಷ್ಟೊಂದು ಖುಷಿ ಆಗುತ್ತಂದ್ರೆ, ಎಷ್ಟೊಂದು ಎನರ್ಜಿ ಆಗುತ್ತಂದ್ರೆ ಕೇಳಬಾರ್ದು. ಅಷ್ಟೊಂದು ಇಷ್ಟಪಡು ಒಂಥರ ಏನು ನಿದ್ದೆ ಬಂದ್ಬಿಡುತ್ತೆ ಅವ್ರ ಸಾಂಗ್ ಕೇಳ್ಕೊಂಡ್ರು. ಆ ಮಗನ ಇಟ್ಕೊಂಡು ಆ ಸಾಂಗ್ ಕೇಳಬೇಕಾದ್ರೆ ಹಿಂಗೆ ನಿದ್ದೆ ಮಾಡ್ಬೇಕು ಅನಿಸ್ತದೆ. ಆ ಥರ ಚೆನ್ನಾಗಿದೆ. ಮಕ್ಕಳು ಎತ್ತಿದವರಂದ್ರೂ ಕಳ್ಳು ಕಿತ್ತುಕೊಂಡು ಬಂದ್ಬಿಡ್ತು. ಆ ಥರ ಇದೆ ಸಾಂಗು, ಚೆನ್ನಾಗಿದೆ. ಮೂವಿ ನೋಡಿದ ಮೇಲೆ ಗೊತ್ತಾಗೋದು ಏನು ಅನ್ನೋದಂತ. ನಾವು ಈಗೆಲ್ಲ ಮಾತಾಡಿದ್ರೆ ವೇಸ್ಟ್ ಆಗುತ್ತಂತ, ವೇಸ್ಟೇ ಆಗಲ್ಲ. ಅಣ್ಣಂದು ಸುದೀಪ್ ಅಣ್ಣ ಯಾರು ಇಷ್ಟಪಡ್ತೀರಿ? ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಲೈಕ್ನ ಪ್ರೆಸ್ ಮಾಡಿ. ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಈಗ ಮನೆಯಲ್ಲೇ ಮಾಡ್ತಾ ಇದ್ದೆ ಇಷ್ಟು ಇಷ್ಟು ಅಂತೇಳಿ. ಇವಾಗ ನಾನು ಹೊರಗಡೆ ಏನು ಎಂತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಒಳ್ಳೆಯದು ಕೆಟ್ಟದು, ನಾನೇನು ಫುಡ್ ತಿಂತಾ ಇದ್ದೀನಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಯಾವುದು ಹೊಸ ಹೊಸ ಒಳ್ಳೆ ಒಳ್ಳೆಯ ಪ್ಲೇಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟು ದಿನ ಮನೇಲಿ ಕೆಲಸಕ್ಕೆ ಹೋಗ್ತಿದ್ದೆ, ಈಗ ಮನೇಲಿ ಇದ್ದೀನಿ, ಹುಡುಗೋಗಿ ಬಂದು ಮನೇಲೇ ಇದ್ದೀನಿ. ಈಗ ಬರೀ ಮನೇಲೇ ತೋರಿಸ್ತಾ ಇದ್ದೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಇನ್ನೊಂದು ಎರಡು ದಿನ ಆದಮೇಲೆ ಒಳ್ಳೆ ಪ್ಲೇಸ್ ಎಲ್ಲ ತೋರಿಸ್ತಾ ಇರ್ತೀನಿ, ಒಳ್ಳೆ ಫುಡ್ಡನ್ನು ತೋರಿಸ್ತಾ ಇರ್ತೀನಿ, ಒಳ್ಳೆಯ ಬೀದಿಗಳೂ ಚೆನ್ನಾಗಿ ಚೆನ್ನಾಗಿದ್ದವು, ಒಳ್ಳೆಯ ಪಾರ್ಕು, ಒಳ್ಳೆ ಎಲ್ಲ ತೋರಿಸ್ತಾ ಇರ್ತೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಚಾನಲಿಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಫಾಲೋ ಮಾಡೋದಕ್ಕೇನು, ಸಬ್ಸ್ಕ್ರೈಬ್ ಮಾಡಿದ್ರೆ ಫಾಲೋ ಮಾಡ್ತಾನೇ ಇರ್ತೀರಿ. ಫಸ್ಟ್ ಮೇನ್ ಇರೋದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಕ್ಕಿಂತ ಮುಂಚೆ ನಮ್ಮನೆ ನೋಡ್ತೀರ ಇನ್ನೊಂದ್ಸಲ ಬನ್ನಿ, ಬಡವ್ರ ಮನೆ ನೋಡಿ ಬನ್ನಿ. ಬಡವ್ರ ಮನೆ ಹೆಂಗೆ ನೋಡ್ಬೇಕಾದ್ರೆ ಎಲ್ಲರಿಗೂ ಇಷ್ಟಪಡ್ತಿರಲ್ಲ, ಸೌಕಾರ ಅಲ್ಲ ನಾವು ತಿನ್ನೋಕ್ಕೆ. ಒಂದು ಒಪ್ಪತ್ತಿಗೆ ಒಂದಿನ ಊಟ ಇರಲಿಲ್ಲ, ಅಷ್ಟು ಬಡವ್ರು ಇದ್ದೀವಿ ನಾವು. ಬಡವ್ರ ಮನೆ ನೀವು ಬನ್ನಿ, ವೆಲ್ಕಮ್ ಮಾಡ್ತೀನಿ. ನಮ್ಮನೆ ಖಾರ ಬನ್ನಿ, ಸೇರಿಗೆ ನೀರು, ಇಷ್ಟು ಊಟ ಕೊಡ್ತೀನಿ. ನನ್ನ ಕೈಲಾದಷ್ಟು ನಿಮ್ಗೆ ಸಹಾಯ ಮಾಡ್ತೀನಿ. ಬನ್ನಿ ನಮ್ಮನೆ ನೋಡಿ ಬನ್ನಿ, ನಮ್ಮನೆ ನೋಡಿ. ಇದು ನಮ್ಮ ಯಜಮಾನ್ರ ಬಟ್ಟೆ ಹಾಕಿದ್ದೀನಿ. ಇಲ್ಲಿ ಟಿವಿ ಇದೆ, ಟಿವಿ ಆಮೇಲೆ ಇದೆಲ್ಲ ಇದೆ, ಸೆಟಪ್ಪು, ನೀರಿನ ಡಬ್ಬ. ಬನ್ನಿ 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 ಬನ್ನಿ. ಬೆಳಗ್ಗೆ ಹೊತ್ತು ಏನು ಮಾಡಲಿಲ್ಲ ಕಣ್ರಿ, ಮೊಬೈಲ್ ಯಾಕೋ ಇದಾಗ್ತೈತೆ. ಬೆಳಗ್ಗೆ ಹೊತ್ತು ಏನು ಮಾಡಲಿಲ್ಲ, ಮಾಡ್ಬೇಕಂತ ಮಾಡಿದ್ದೆ, ಏನು ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಅನ್ನ ಮಾಡಿದೆ ಮಕ್ಳಿಗೆ, ತಿಂದು ಅದ್ರ ಅನ್ನ, ಇದಿಷ್ಟು ಇದೆ ಅನ್ನ. ನಾನು ಅವಾಗ ಮಾಡೋದಂತ ಮಾಡಿದೆ, ಈಗ ಮಕ್ಳಿಗೆ ನಾನು ಅಣ್ಣನ ವೀಡಿಯೋ ಮಾಡೇ ಊಟ ಮಾಡೋಣ ಅಂತ ಮಾಡಿದೆ. ಅದಕ್ಕೋಸ್ಕರ ಊಟನೂ ಮಾಡಿಲ್ಲ, ಟೀನ ಕುಡಿದಿಲ್ಲ. ಫಸ್ಟಿಗೆ ಅಣ್ಣಂದು ವೀಡಿಯೋ ಮಾಡಿನೇ ಅಡುಗೆ ಮಾಡೋಕ್ಕೆ ಚಾಲು ಮಾಡೋಣ ಅಂತೇಳಿ. ಮೂವಿಗೆ ನೋಡಿ, ಇದು ಚೆನ್ನಾಗಿದಲ್ಲ, ಥರ ಚೆನ್ನಾಗಿದೆ. ನೀವು ಹಾಕ್ಕೊಳ್ಳಿ, ಎಲ್ಲರೂ ಹಾಕ್ಕೊಳ್ಳಿ. ಟಿ ಡಿ ಮೂವಿ ಯಾರ್ಯಾರು ನೋಡ್ತೀರಿ ಎಲ್ಲರೂ ಹಾಕ್ಕೊಳ್ಳಿ. ಇಲ್ಲೇ ಹಾಕ್ಕೊಳ್ಳಿ, ಹೇಗೆ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಎಲ್ಲರೂ ಹಾಕ್ಕೊಳ್ಳಿ. ಚೆನ್ನಾಗಿದೆ, ಒಂಥರ ಕ್ವಾಲಿಟಿ ಚೆನ್ನಾಗಿದೆ. ಇನ್ನೊಂದು ಸಲ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ಲ, ಎತ್ತಿಕ್ತೀನಿ ಸಾಕು. ಓವರು ಜಾಸ್ತಿ ಮಾಡಬಾರ್ದಲ್ವಾ. ಮುಸುರಿ ತೊಳೆದು ಸಿಂತಿದ್ದು ಸೌಟು ಕಣ್ರಿ, ಸೌಟು ಸೌಟು ಬಳಿತಿದ್ದೀನಿ. ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲಿದೆ, ಪುದೀನ ಕೊತ್ತಂಬರಿ ಸೊಪ್ಪು ಎರಡೂ ಕವರಲ್ಲಿ ಹಾಕಿಟ್ಟಿದ್ದೀನಿ. ಇವತ್ತು ನನ್ನ ಅಡುಗೆ ಅಡುಗೆ ಏನು ಮಾಡಿಲ್ಲ. ಉಂಚಬೇಕ ನೋಡಿ, ಉಂಚಬೇಕ ಇಲ್ಲೇ ಎಲ್ಲ. ತೆವೆ ಮೇಲೆ ಎಲ್ಲ ಸುಟ್ಟಿದ್ದೀನಿ, ಸುಟ್ಟರೂ ಹುಳ ಆಗಿದ್ದೀನಿ. ಅಣ್ಣನ ಮೂವಿ ಎಲ್ಲ ಇಷ್ಟಪಡ್ತೀರಿ ತಾನೆ, ಇಷ್ಟಪಡ್ತೀರಿ ಅಂತ ತಿಳ್ಕೊಂಡಿರ್ತೀನಿ. ನನಗಂತ ಖುಷಿನಪ್ಪ, ಏನಂತ ತಿಳ್ಕೊಳ್ಳಿ, ಫುಲ್ಲು ಖುಷಿ ನನಗೆ.
ಯಾವಾಗ ಬರ್ತಂದು ಕಾಯ್ತಾ ಇರ್ತೀನಿ ನಾನು. ಎಲ್ಲ ಒಂದು ದಿನಕ್ಕಂದು ಮೊಬೈಲ್ನ ಬರ ಅದೇ ನೋಡ್ತಾ ಇರ್ತೀನಿ, ರಾಣಕ್ಕೆ ಮುಂದೆ ನೋಡ್ತಾ ಇರ್ತೀನಿ ಅವಾಗವಾಗ. ಆಮೇಲೆ ಆ ಮಗುದು ಅದೇ ಅಣ್ಣ ಬಂದು ಮಾತಾಡೋದು ಆ ಥರ ಸಾಂಗು ಕೇಳ್ಬೇಕಾದ್ರೆ ಸಖತ್ ಇಷ್ಟಪಡ್ತೀನಿ ನಾನು. ಯಾವಾಗಲೂ ಒಂದು ದಿನಕ್ಕೆ ನಾನು ಒಂದು ಎರಡು ಸಲ ಮೂರು ಸಲ ನಾಲ್ಕೇ ಸಲನೂ ನೋಡ್ತಾ ಇರ್ತೀನಿ ಮೊಬೈಲ್ನಾಗೆ. ಮೊಬೈಲ್ನಾಗೆ ನೋಡಲಿ ಟಿವಿಯಲ್ಲಿ ಸಾಂಗ್ ಹಚ್ಚಿ ಕೆಲಸ ಮಾಡ್ತಿರ್ತೀನಿ. ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ, ಮನೆಗೆ ಬೋರ್ ಅನಿಸ್ತೈತೆ, ಅದಕ್ಕೋಸ್ಕರ ಅಣ್ಣನ ಸಾಂಗ್ ಹಾಕಿನೇ ನಾನು ಕೆಲಸ ಮಾಡ್ತಾ ಇರ್ತೀನಿ. ಜಾಸ್ತಿ ಇಷ್ಟಪಡೋದಂದರೆ ಮುಸ್ಸಂಜೆ ಮಾತೇ ಅದು ಸಖತ್ ಇಷ್ಟಪಡ್ತೀನಿ ನಾನು ಮುಸ್ಸಂಜೆ ಮಾತಿ ಮೂವಿಗೆ. ಅವಾಗೊಂದ್ಸಲ ನನ್ನ ಮಗ ಎಷ್ಟು 5 ತಿಂಗಳು ಮಗು ಇದ್ದರೂ ಹೋಗಿ ಪಿಕ್ಚರ್ ನೋಡಿದ್ದೀನಿ, ಅದೇ ಪಿಕ್ಚರ್ ನೋಡಿದ್ದೀನಿ. ಎಲ್ಲಿ ನಾವು ಜಾವೇ ಕ್ರಾಸ್ನಾಗಿದ್ದಾಗ ಅಲ್ಲಿಂದ ಮೆಜೆಸ್ಟಿಕ್ ಬಂದು ನೋಡಿದ್ದೀನಿ ಪಿಕ್ಚರ್, ಅದು ಬಿಡಲೇ ಇಲ್ಲ ಮಕ್ಕಳು. ಅದು ಬೇಸಿಗೆ ಕಾಲದಲ್ಲಿ ಮಗ 5 ವರ್ಷ 5 ತಿಂಗಳ ಮಗ ಇದ್ದರೂ ಮತ್ತಿರ್ಗಾ 2-3 ವರ್ಷದ ಮಗ ಇದ್ದರೂ ಕರ್ಕೊಂಡು ಹೋಗಿ ಮೂವಿ ನೋಡಿದ್ದೀನಿ. ನನಗೆ ಭಾರಿ ಇಷ್ಟಪಡ್ತೀನಿ ಅವ್ರು ಅವ್ರು ಕಂಡ್ರೆ ನನಗೆ ಭಾರಿ ಇಷ್ಟ. ಎಲ್ಲ ಅವ್ರ ಮನೆ ಮುಂದೆ ನೋಡಿದ್ರೆ ನನಗೆ ಒಂಥರ ನರ್ವಸ್ ಆಗಿಬಿಡ್ತದೆ. ಇಲ್ಲೇ ಇಲ್ಲಿ ಇಲ್ಲೇ ಇದೆ, ಇಲ್ಲಿಂದ ಮಾರಿನಹಳ್ಳಿ ಕ್ರಾಸ್ ಸಿಗ್ನಲಿಗೆ ಇಳ್ಕೊಂಡ್ರೆ ಪುಟ್ಟನಹಳ್ಳಿ ಬಸ್ಸೇ ಹೋಗುತ್ತೆ, ಇಲ್ಲಾಂದ್ರೆ ಮೆಜೆಸ್ಟಿಕ್ನಿಂದ ಬಂದರೆ ಅಲ್ಲಿಂದ ಜಂಬೂ ಸವಾರ್ ಬಸ್ ಎತ್ಕೊಂಡ್ರೆ ಜಂಬೂ ಸವಾರ್ ಬಸ್ಸು ಜಂಬೂ ಸವಾರ್ ಅಲ್ಲಿಂದ ಜಂಬೂ ಸವಾರಿಂದ ಜಂಬೂ ಸವಾರ ಮ ಇದು ಯಾವುದಪ್ಪ ಹ್ಞೂ ಜಂಬೂ ಸವಾರ್ ಲಾಸ್ಟ್ ಬಸ್ ಸ್ಟಾಪ್ ಇರ್ಬೋದೇನೋ, ಹೌದು ನಾನು ಬರ್ತಿಲ್ಲ ಅಷ್ಟೊಂದು. ಲಾಸ್ಟು ಬಸ್ ಸ್ಟಾಪು ಜಂಬೂ ಸವಾರ್ ಇರ್ಬೋದೇನೋ. ಆ ಬಸ್ಸಿಗೆ ಕುಂತ್ಕೊಂಡ್ರೆ ಸೀದಾ ನೀವು ಮಾರಿನಹಳ್ಳಿ ಸಿಗ್ನಲ್ಲಿ ನಿಲ್ಕೊಳ್ಳೋದು ಅವಕಾಶವೇ ಇರೋಲ್ಲ. ಮಾರಿನಹಳ್ಳಿ ಸಿಗ್ನಲ್ ಅಂತ ಮತ್ತಿರ್ಗ 15 ರೂಪಾಯಿ ಹೆಚ್ಚ ತೊಗೊಂತಾರೆ ಆಟೋಕ್ಕೆ, 15-20 ರೂಪಾಯಿ ತೊಗೊಂತಾರೆ ಬೇಡ. ಅಲ್ಲಿಂದ ಸೀದಾ ನೀವು ಪುಟ್ಟನಹಳ್ಳಿ ಅಂತಂದರೆ ಸೀದಾ ಹೋಗಿ ಅವ್ರ ಮನೆ ಮುಂದೆ ಗಣೇಶ ಟೆಂಪಲ್ ಅವ್ರ ಮನೆ ಮುಂದೆನೇ ಇಳಿಸ್ತದ. ಅವ್ರ ಮನೆ ಮುಂದೆ ಅಂದರೆ ಮನೆ ಅಷ್ಟಿರ್ತದ ಎಷ್ಟು ಇಳಿಸ್ತದೆ ಬಸ್ಸು. ಅಲ್ಲಿಂದ ಹೋಗಿ ಗಣೇಶ ಟೆಂಪಲ್ ಇದೆ, ಆ ಗಣೇಶ ಟೆಂಪಲ್ ಪಕ್ಕನೇ ಅವ್ರ ಮನೆ ಇದೆ. ಯಾರಿಗೆ ಇಷ್ಟ ಆಯಿತು ಅವ್ರ ಮನೆ ನೋಡ್ಕೊಳ್ಳಿ. ಹಳ್ಳಿಯವ್ರು ಅಂದ್ರೆ ಫುಲ್ಲು ಉತ್ತರ ಕರ್ನಾಟಕ ಕಡೆಯವ್ರು ಅಂದ್ರೂ ಅವ್ರ ಮನೆ ಅಲ್ಲ, ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡ್ರೆ ಸಾಕು ಅಂತಂತ ಇದ್ದಾರೆ. ಅಷ್ಟೊಂದು ಖುಷಿ ಪಡ್ತಾರೆ ಅವರು. ಸೀದಾ ಅಲ್ಲಿಗೆ ಬಂದರೆ ಎಷ್ಟು ಅಲ್ಲಿಂದ ಅಲ್ಲಿಗೆ 20 ರೂಪಾಯಿ 20 ಈಗೇನು 30 ರೂಪಾಯಿ ಕೊರೋನಾ ಟೈಮಲ್ಲಿ 30 ರೂಪಾಯಿ ಆಗಿರಬೇಕು, 30 ರೂಪಾಯಿ ತೊಗೊತಾರೆ. ಸೀದಾ ಅಣ್ಣನ ಮನೆ ಪಕ್ಕನೇ ಇಳಿಸ್ತದ. ಒಂದು ಸ್ವಲ್ಪ ಮುಂದೆ ಹೋದರೆ ಗಣೇಶ ಟೆಂಪಲ್ ಇದೆ, ಗಣೇಶ ಇದನ್ನು ಗಣೇಶ ಟೆಂಪಲ್ ಇಂದನೇ ಅವ್ರ ಮನೆ ಗೋಡೆ ಗಣೇಶ ಟೆಂಪಲ್ಲು ಗೋಡೆ ಹಿಂಗೆ ಇದೆ. ಅದೇನು ಗ್ಯಾಪ್ ಇಲ್ಲ ಏನಿಲ್ಲ. ಗಣೇಶ ದೇವಸ್ಥಾನ ಹಿಂಗೆ ಇದು, ಗಣೇಶ ದೇವಸ್ಥಾನ ಈ ಮುಖ ಇದೆ, ಹಿಂಗಿದೆ ದಾರಿ. ಹಿಂಗೆ ಹೋದರೆ ಈ ಗೋಡೆನೇ ಅವ್ರ ಮನೆಗೆ ಹತ್ತಿದೆ. ಅದು ಚೆನ್ನಾಗಿದೆ, ಬ್ಲಾಕ್ ಗೇಟ್ ಚೆನ್ನಾಗಿದೆ, ಹೂವಿನ ಗಿಡ ಹಾಕಿದ್ದಾರೆ, ಸೆಕ್ಯೂರಿಟಿ ಇದ್ದಾರೆ, ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಮನೆ ಮುಂದೆನೇ ವೀಡಿಯೋ ಮಾಡ್ಕೊಂಡು ಬರ್ಬೋದು. ಮನೆ ಹೋಗಿ ನಾನು ವೀಡಿಯೋ ಮಾಡಿಕೊಂಡು ಗೇಟ್ ಮುಟ್ಟಿ ಬಂದು 5 ನಿಮಿಷ ಕುಂದ್ಕೊಳ್ಳೋಣ ಅಂತ ಮಾಡಿದೆ. ಸೆಕ್ಯೂರಿಟಿ ಅವ್ರು ಬಂದು ಹೋಗಮ್ಮ ಮಾಡೋದಿಲ್ಲ ಅಂತಂದರು, ಒಂಥರ ಮಾತಾಡಿದರು. ಏನು ಮಾಡೋಕ್ಕಾಗಲ್ಲ ಮತ್ತು ಅವ್ರಿಗೂ ರೂಲ್ಸ್ ಇರಲೇಬೇಕಲ್ವಾ, ಯಾರು ಬರಲಾರ್ದಂಗೆ ನೋಡ್ಕೋಬೇಕಂತೇಳಿ ಅವ್ರು ರೂಲ್ಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ಒಂದು ಫೋಟೋ ಇಳಿಸ್ಕೊಂತೀನಿ ಅಂತಂದೆ. ಸರಿ ಒಂದು ಫೋಟೋ ಇಳಿಸ್ಕೊಂಡು ಹೋಗಮ್ಮ ಅಂತಂದರು. ಸರಿ ಸರ್ ಅಂತಂದೆ. ನಾನು ಫೋಟೋ ಇಳಿಸ್ಕೊಂಡು ಬಂದೆ. ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಮಾಡಿ ಹೇಳಿ. ನಮಸ್ಕಾರ ಎಲ್ಲರಿಗೂ, ಗುಡ್ ನೈಟ್, ಬಾಯ್ ಬಾಯ್.